ಕೆಟ್ಟ ಪರಿಸ್ಥಿತಿ ಬಂದ್ಬಿಟ್ಟಿಲ್ಲ. ಅದೇ ಇವತ್ತು ಒಳ್ಳೆ ಕೆಲಸ ಮಾಡಿದಾಗ ನಾನು ಉದ್ದು ದಿನ ಭಾಷಣ ಮಾಡಕ್ ಹೋಗ, ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈ ಸರಿ ಸಹಾಯ ಮಾಡ್ತಕ್ಕಂಥ ತೀರ್ಮಾನ ಮಾಡಿರ್ತಕ್ಕಂಥದ್ದು ಬಹಳ ಸ್ವಾಗತ. ಯಾಕಂದ್ರೆ ಜೆ ಡಿ ಎಸ್ ಪಾರ್ಟಿ ಇದೆಯಲ್ಲ, ಅವರೇ ಕಾರಣ ಇವತ್ತು ಬೆಳೆಯಕ್ಕೆ. ಬಿಜೆಪಿ ಇವತ್ತು ಸೆಕ್ಯುಲರಿಸಂ ಬಗ್ಗೆ ಮಾತಾಡ್ತಾರಲ್ಲ, ಕೋಮುವಾದಿಗಳ ಜೊತೆ ಸರ್ಕಾರ ಮಾಡಿದವರು ಯಾರು? ಯಾರಲ್ಲಿ ಮಾಡಿದವರು ಸರ್ಕಾರ 2006ರಲ್ಲಿ? ಕುಮಾರಸ್ವಾಮಿ ಅಲ್ಲ, 2020 ಮಾಡ್ಕೊಂಡಿದ್ರಲ್ಲ. ಯಾಕೆ ಮಾಡ್ಕೊಂಡ್ರು? ಅಧಿಕಾರಕ್ಕೋಸ್ಕರ ಅಲ್ಲ, ದುಡ್ಡುಗೋಸ್ಕರ ಅಲ್ಲ, ರಾಜ್ಯ ಉದ್ಧಾರ ಮಾಡಕ್ಕ ಮಾಡಿದ್ದು, ಸಮಾಜ ಉದ್ಧಾರ ಮಾಡಕ್ಕ. ನಾವು ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಿ, ನಮ್ಮ ಧರ್ಮ ಪ್ರೀತಿಸಿ ಪರಧರ್ಮ ದೂರ ಮಾಡಕ್ಕೆ ಹೋಗ್ಬೇಡಿ, ಅದಕ್ಕೆ ಸಹಿಷ್ಣುತೆ ಇರಬೇಕು. ನಾವೆಲ್ಲ ಭಾರತೀಯರು, ಯಾವ ಧರ್ಮಕ್ಕೆ ಸೇರಿದ್ರೆ ಏನಂತೆ, ಎಲ್ಲ ಭಾರತೀಯರು. ಹಾಗಾದ್ರೆ ಮುಸಲ್ಮಾನರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಲ್ವ? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅವರು? ಗಡಿನಾಡ ಗಾಂಧಿ ದೇಶಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅವರು? ನಮ್ಮಲ್ಲೂ ಕೂಡ ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡು ಶಾಮಿಲ್ ಆಗಿದ್ದವ್ರು ಇಲ್ಲ ಇವತ್ತು? ಅರೆ, ಆರ್ಎಸ್ ಅಲ್ಲೇ ಇದ್ದಾರೆ, ಬಿಜೆಪಿಲೇ ಇದ್ದಾರೆ. ನಾನೀಗ ಹೆಚ್ಚು ಮಾತಾಡಕ್ ಹೋಗಲ್ಲ, ಅದರಿಂದ ದಯಮಾಡಿ ಎಂತ ಎಷ್ಟು ಮಟ್ಟಿಗೆ ಹೋಗಿದ್ದಾರೆ ಅಂತಂದ್ರೆ, ಸುವಮೋಟೋ ಪೊಲೀಸ್ನವರು ಕೇಸ್ ತಗೋಬೇಕು ಅವ್ರ ಮೇಲೆ. ಕೊಲೆ ಮಾಡ್ತೀವಿ ಅಂತ ಹೇಳಿದ್ರೆ ಏನಂತ ಏನು ಸುಮ್ಮನೆ ಇದ್ದಿರೋದ ಪೊಲೀಸ್ನವರು? ಓಕೆ, ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ ಪಾರ್ಟಿಗೆ ಬಿಜೆಪಿ ಸೋಲ್ಸೋಣ ಈ ಸಾರಿ, ಅದೇ ನಮ್ಮ ಗುರಿ. ಬಿಜೆಪಿ ಸೋಲ್ಸದೆ ಗುರಿ, ದೇಶದಲ್ಲಿ ಸಾಮರಸ್ಯ ತರದೇ ಗುರಿ. ಓಕೆ, ಎಲ್ರಿಗೂ ನಮಸ್ಕಾರ.